ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ, ನಾನು ಬರ್ತ್ಡೇ ಹೇಳಿದ್ನಲ್ಲ ನಮ್ಮ ಕಸಿನ್ದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನಮ್ಮ ದೊಡ್ಡತ್ತೆನ ಮನೆ, ನಮ್ಮ ಯಜಮಾನ್ರ ದೊಡ್ಡಮ್ಮ ಅವ್ರ ಮನೆ. ಸೊ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನೇನು ಮಾಡ್ತಿದ್ದಾರೆ ಹಂಗೆ ತೆಗ್ದಿದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ಇದು ಒಬ್ಬಟ್ಟು ಮಾಡಿದ್ರು ಅವತ್ತು, ಸಟರ್ಡೇ ಆಗಿದ್ದರಿಂದ ನಾನ್ ವೆಜ್ ಯಾರು ತಿನ್ನಲ್ಲ ಅಂತ ಹೇಳಿ ಬೇಳೆ ಒಬ್ಬಟ್ಟು ಕಾಳು ಗೊಜ್ಜು ಮಾಡಿದರು. ಚೆನ್ನಾಗಿತ್ತು ಟೇಸ್ಟು. ನಾನು ಲೇಟಾಗಿ ಹೋದೆ ನಮ್ಮ ಅಮ್ಮನ ಮನೆಯಿಂದ ಇಲ್ಲಿಗೆ. ಸೊ ಆದ್ದರಿಂದ ನಂಗೆ ಅದು ರೆಸಿಪೀಸ್ ಎಲ್ಲ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್, ಇವರೇ ಬರ್ತ್ಡೇ ಬರ್ತ್ಡೇ ಗರ್ಲ್ ದೀಕ್ಷಿತಾ ಅಂತ ಇವ್ರ ಹೆಸರು. ಸೊ ಅವ್ರ ಸಿಸ್ಟರ್ಸ್ ಎಲ್ಲ ಸೇರಿ ಅವರಿಗೆ ಸರ್ಪ್ರೈಸ್ ಬರ್ತ್ಡೇ ಕೇಕ್ನ ರೆಡಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಸರ್ಪ್ರೈಸು. ನಮಗೂ ಕೂಡ ಇದು ಫಸ್ಟ್ ಟೈಮು, ವೀಡಿಯೋಸ್ ಎಲ್ಲ ನೋಡ್ತಿದ್ವಿ ಬಟ್ ಲೈವ್ ಆಗಿ ಇದು ಫಸ್ಟ್ ಟೈಮ್ ನಾವು ಈ ರೀತಿ ಕೇಕ್ದು ನೋಡಿದ್ದು ನಾವು. ಇದಕ್ಕೆ ಏನೋ ಪೀನಟ ಕೇಕ್ ಅಂತ ಹೇಳಿ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು, ಮತ್ತು ಗಿಫ್ಟ್ಸ್ ಐಟಮ್ಸ್ ಎಲ್ಲನೂ ಚೆನ್ನಾಗಿತ್ತು. ಸೊ ಈ ರೀತಿ ಅವಳದು ಫೋಟೋಸು, ಅದಕ್ಕೆ ಒಂದು ಲೈಟ್ ಮತ್ತು ಇದು ಕೇಕು ಈ ರೀತಿ ಇತ್ತು. ಅವಳದೆಲ್ಲ ಫೋಟೋಸು, ಅವಳ ಸಿಸ್ಟರ್ಸ್ ಜೊತೆ ಇರೋ ಫೋಟೋಸು. ಸೊ ಎಲ್ಲರಿಗೂ ಇದು ಫಸ್ಟ್ ಟೈಮು ಈ ರೀತಿ. ಅವಳಿಗೂ ಸರ್ಪ್ರೈಸ್, ತುಂಬಾ ಸರ್ಪ್ರೈಸ್ ಆಗಿತ್ತು ಅವಳಿಗೆ. ಈ ಕೇಕು ಇಲ್ಲಿ ಇವರು ಶಾಪ್ ಏನು ಇಟ್ಟಿಲ್ಲ, ಮನೆಯಲ್ಲೇ ಮಾಡ್ತಾರೆ. ಇಲ್ಲಿ ನಮ್ಮ ದೊಡ್ಡತ್ತೆ ಮನೆ ಹತ್ರನೇ ಇದ್ದಾರೆ ಹುಡುಗಿರಿಬ್ಬರು, ಅವ್ರು ಮಾಡ್ತಾರೆ ಮನೆಯಲ್ಲೇ. ನಾನು ಅವ್ರದ್ದು ಐಡಿ, ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಯಾರಿಗಾರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಫುಲ್ ಆಫ್ ಚಾಕ್ಲೇಟ್ಸ್ ಇರುತ್ತೆ. ಅವಳಿಗೆ ಚಾಕ್ಲೇಟ್ಸ್ ತುಂಬಾ ಇಷ್ಟ ಅವಳಿಗೆ. ನೋಡ್ಬೋದು ನೀವು. ಸೊ ಇವಾಗ ಇದನ್ನು ಒಂದು ಹ್ಯಾಮರ್ ರೀತಿಯಲ್ಲಿ ಮಾಡಿದ್ದಾರೆ, ಅದರಲ್ಲಿ ಹೊಡಿಬೇಕು. ಅದರೊಳಗಡೆ ಕೇಕ್ ಇತ್ತು. ಇನ್ನು ಸ್ವಲ್ಪ ಬೇರೆ ಥರ ಎಲ್ಲ ಮಾಡ್ತಾರೆ, ಇದರೊಳಗಡೆ ಗಿಫ್ಟ್ಸ್ ಇಟ್ಟಿರ್ತಾರೆ, ಈ ರೀತಿ ಏನಾದರೂ ಕೂಡ ಮಾಡ್ತಾರೆ. ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಐಡಿ ಕೊಡ್ತೀನಿ. ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಮನೆಯಲ್ಲೇ. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು, ನಮಗಿಷ್ಟ ಆಯಿತು. ಸೊ ಈ ರೀತಿ ಸುತ್ತ ಕಿಸಸ್ ಚಾಕ್ಲೇಟ್ಸ್ ಇಟ್ಟು ಇದರ ಕೇಕ್ ಇದು ಮಾಡಿದರು. ಮಕ್ಕಳಿಗೆಲ್ಲ ಫಸ್ಟ್ ಟೈಮ್ ಈ ರೀತಿ ಅಂತ ಖುಷಿ ನೋಡ್ತಾ ಇದ್ರು. ನಾವುಗಳು ಅಷ್ಟೇ ಅದರಲ್ಲಿ ಹೇಗೆ ಫೋಟೋಸ್ ಮಾಡಿದ್ದಾರೆ ಏನು ಅಂತ ಎಲ್ಲ ನೋಡ್ತಿದ್ವಿ. ಇವರವ್ರ ಅಮ್ಮ ಮಂಗಳಕ್ಕ ಅಂತ ಇವ್ರ ಹೆಸರು, ನಮ್ಮ ಯಜಮಾನ್ರವ್ರ ಅಕ್ಕ. ಈ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮಗಂತೂ ನಾನು ಅಷ್ಟೇ ಎಷ್ಟು ಬೇಗ ಮಿಂಗಲ್ ಆದೆ ಅಂತಲೇ ಗೊತ್ತಿಲ್ಲ. ಇವರು ಕಮಲಾ ಆಂಟಿ, ಇವರು ನಮ್ಮ ಯಜಮಾನ್ರಿಗೆ ಸೋದರತ್ತೆ ಆಗಬೇಕು. ಇವರೇ ನಮ್ಮ ದೊಡ್ಡತ್ತೆ, ಅಮ್ಮ ಅವರ ಅಕ್ಕ. ಇದು ಪುಟಾಣಿ ಮೋನಿಷಾ ಅಂತ, ಅವಳು ಎಷ್ಟು ಚೆನ್ನಾಗಿ ಹಾಡೇಳಿ ಸಾಂಗ್ ಹೇಳ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ. ಏನೇ ಹೇಳ್ಕೊಟ್ರು ಅಷ್ಟೇ ವಿತಿನ್ ಸೆಕೆಂಡಲ್ಲಿ ಕಲಿತಾಳೆ. ಇವರು ನನ್ನ ಕೋ ಸಿಸ್ಟರ್ ಶ್ವೇತಾ ಅಂತ, ನಾನು ಬಿಗ್ರೂಟ್ ಬ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೆ ಅವ್ರ ಫೋಟೋನ. ಸೊ ಅವಳು ಮೋನಿಷಂದು ಇನ್ನೊಂದು ಸಲ ನಾನು ಮೈಸೂರಿಗೆ ಹೋದಾಗ ಅವಳ ಹತ್ರ ಸಾಂಗ್ಸ್ ಎಲ್ಲ ಹೇಳಿಸ್ತೀನಿ ನಾನು ಇವನಿಗೆ. ಅಲ್ಲಿಲ್ಲ, ಕಿಸಸ್ ಅಂದರೆ ಮೊದಲೇ ತುಂಬ ಇಷ್ಟ ಅವನಿಗೆ, ಅದು ಎತ್ಕೊಂಡು ತಿಂತಾ ಇದ್ದಾನೆ. ಇವಳಂತರ ಬೇಬಿ ಡಾಲ್ ಇವಳು. ಇವರೇನೆ ಕೇಕ್ ಮಾಡಿದ್ದು, ಇವರು ಮತ್ತು ಇವ್ರ ಸಿಸ್ಟರ್ ಮನೆಯಲ್ಲೇ ಮಾಡ್ತಾರೆ. ಯಾವುದು ಶಾಪ್ ಎಲ್ಲ ಏನಿಟ್ಟಿಲ್ಲ, ಮನೆಯಲ್ಲೇ ಇವರು ಕೂಡ, ಇವರಿಬ್ಬರು ಸಿಸ್ಟರ್ಸ್ ಅವರು, ಅವ್ರ ಮನೆಯಲ್ಲೇ ಮಾಡಿರೋದು. ಇಲ್ಲೇ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರನೇ ಇರೋದವರು. ಇವಳು ತೃಪ್ತಿ, ಮೋನಿಷಾ ಅಂತ ತೋರಿಸಿದ್ನಲ್ಲ ಅವ್ರ ಅಕ್ಕ ಇವಳು. ಸೊ ಅಮ್ಮ, ನೀವು ನಮ್ಮ ಅಮ್ಮನ ವಿಡಿಯೋದಲ್ಲಿ ಎಲ್ಲೂ ನೋಡಿಲ್ಲ, ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ.
ಇವನು ಮನೋಜ್ ಅಂತ, ಆಗಲೇ ನಾನು ಕಮಲಾ ಆಂಟಿ ತೋರಿಸಿದ್ನಲ್ಲ ಅವ್ರ ಮಗ. ಇವ್ರು ನಮ್ಮ ಹಸ್ಬೆಂಡ್, ಗೊತ್ತು ನಿಮಗೆಲ್ಲ, ಆಲ್ರೆಡಿ ನೋಡಿದ್ದೀರಾ. ಸೊ ಈ ಲಾಗಲ್ಲಿ ಇಷ್ಟೇ ಇವ್ರ ತಂಗಿ ಸೋನು ಅಂತ ನಾವು ಕರಿತೀವಿ, ಸೋನು ಅವಳ ಹೆಸರು. ಇವಳು ತೃಪ್ತಿ, ಇವನು ಯಾವುದೋ ಗಾಗಲ್ ಸಿಕ್ತು ಅಂದ್ಬಿಟ್ಟು ಹಾಕೊಂಡು ಬಂದು ಇನ್ನೊಂದ್ಸಲ ಫೋರ್ಸ್ ಕೊಡ್ತಾ ಇದ್ದಾನೆ. ಇವರು ನನ್ನ ಕೋ ಸಿಸ್ಟರ್ ಹೇಳಿದ್ನಲ್ಲ, ಶ್ವೇತಾ ಅಂತ ಅವ್ರ ಹಸ್ಬೆಂಡ್, ಭಾಸ್ಕರ್ ಅಂತ ಅವ್ರ ಹೆಸರು, ನಮ್ಮ ಯಜಮಾನ್ರು ಅವರಣ್ಣ. ಇವಳು ವರ್ಷಿಣಿ, ಕಮಲಾ ಆಂಟಿ ಅವ್ರ ಮಗಳು. ನಾವೆಲ್ಲರೂ ಸೇರಿದ್ರೆ ತುಂಬ ಎಂಜಾಯ್ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ನಾವು ಈ ಸಲ ಅಷ್ಟು ಫೋಟೋಸ್ ವೀಡಿಯೋಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ. ನಾನು ಫಸ್ಟ್ ಟೈಮ್ ಇರುತ್ತೆ ಫ್ಯಾಮಿಲಿ ಲಾಗ್ಸ್ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಹೇಗೆ ತೆಗಿಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ನೊಂದು ಸಲ ನಾವೆಲ್ಲ ಸೇರಿದಾಗ. ಇದು ಹಾಗೆ ಕೆಲವು ಫೋಟೋಸ್ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ, ಫ್ರೆಂಡ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಕೇಕ್ ಮಾಡಿರೋರ್ದು. ಸೊ ಪ್ಲೀಸ್ ಯಾರಿಗಾರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ಮೈಸೂರಿನಲ್ಲಿರೋದು. ಸೊ ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿ, ಅವರು ರಿಪ್ಲೈ ಮಾಡ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಹಾಗೆ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ತಾ ಇದ್ವಿ. ಸೊ ಬ್ಯಾಂಗ್ಳೂರಿಗೆ ಬರುವಾಗ ನಮಗೆ ಹೋಟೆಲ್ಗೆ ಹೋಗಿದ್ವಿ. ಹಾಗೆ ಬರುವಾಗ ಇದು ರಿಟರ್ನ್ ಆಲ್ರೆಡಿ ನಾವು ಬ್ಯಾಂಗ್ಳೂರಿಗೆ ಹೊರಟ್ಬಿಟ್ವಿ ಅವತ್ತೇ ನಾವು. ಸೊ ಬರುವಾಗ ನಮಗೆ ಹೋಟೆಲಲ್ಲಿ ಯಾರು ಸಿಕ್ಕಿದ್ರು, ಯಾರೋ ಒಬ್ಬರು ಸೀರಿಯಲ್ ಆ್ಯಕ್ಟರ್ ಸಿಕ್ಕಿದ್ರು. ಸೊ ತೋರಿಸ್ತೀನಿ ಯಾರು ಅಂತ. ಸೊ ನಮಗೆ ಕನ್ನಡತಿ ಸೀರಿಯಲ್ನಲ್ಲಿ ಆದಿ ಅಂತ ಆ್ಯಕ್ಟ್ ಮಾಡ್ತಾರಲ್ವಾ, ಅವು ಹರ್ಷಾ ಅವರ ಬ್ರದರ್ ಕ್ಯಾರೆಕ್ಟ್ರಲ್ಲಿ. ಸೊ ಅವ್ರು ಸಿಕ್ಕಿದ್ರು ಹೋಟೆಲಲ್ಲಿ. ಸೊ ಅವ್ರ ಜೊತೆನೂ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.